ಹಾಯ್ ಹಲೋ ನಮಸ್ಕಾರ. ಸೊ KCET 2022 ರಿಸಲ್ಟ್ಸ್ ಬಗ್ಗೆ ಸಾಕಷ್ಟು ಜನ ಲಿಂಕ್ ಸರಿ ಯಾವ ವೆಬ್ಸೈಟು ಅದು ಏನು ವೆಬ್ಸೈಟ್ ಅಂತೂ ಇದೆ ಬಿಡಿ ಓಕೆ. ಬಟ್ ಲಿಂಕ್ ಇಲ್ಲಿ ನೋಡಿ, UGCET ಅರ್ಜಿಯನ್ನು ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅಂತಿಮ ಅವಕಾಶ ಅಂತ ಕೂಡ ನಿನ್ನೆ ಕೊಟ್ಟಿದ್ದರು ರೀಸೆಂಟ್ಲಿ. ಎನಿ ಹೌ, ಇದು ಸ್ವಲ್ಪ ಇವಾಗ ಹೊಸ ಅಪ್ಡೇಟ್ ಬಂದೇ ಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಬರೋದು ರಿಸಲ್ಟ್ಸು. ಸೊ ವಿದ್ಯಾರ್ಥಿಗಳೇ, ನಿಮಗೊಂದು ನೀವು ಆ್ಯಸ್ ಪರ್ ಆಸ್ ನೀವು ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ನಾನು ಆಲ್ರೆಡಿ ವೀಡಿಯೋ ಮಾಡಿ ಕಳಿಸಿದ್ದೇನೆ, ಹೌದಾ? ಸೊ ನೋಡಿದ್ದೀರಾ ಅಂದ್ಕೋತೀನಿ, ನಿಮ್ಗೆ ಗೊತ್ತಾಗಿರುತ್ತೆ ನಿಮ್ದು ಪರ್ಸೆಂಟೇಜ್ ಅಥವಾ ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟು ಆಗಿರ್ಬೋದು ಅಂತ. ಆದರೆ ಪರ್ಟಿಕ್ಯುಲರ್ ನಿಮ್ಮ ಇವಾಗ BNYS ಅಥವಾ ಏನು ಕೆಲವೊಬ್ಬರು ಬೇರೆ ಬೇರೆ ಕೋರ್ಸನ್ನು ಹೋಗ್ಬೇಕಂತ ಆಸೆ ಇರುತ್ತೆ. ಸೊ ನೀವು ಯಾವ ಕೋರ್ಸ್ ಹೋಗ್ಬೇಕಂತ ಕಮೆಂಟ್ ತಿಳಿಸಿ, ಅದಕ್ಕೆ ಕಟ್ ಆಫ್ನ ಈ ಸತಿ ಕಟ್ ಆಫ್ ಹೇಳ್ತೇನೆ. ಓಕೆ, ಸೊ ಈ ಎಕ್ಸಾಂಪಲ್ ಇಂಜಿನಿಯರಿಂಗ್ನ ಕಮೆಂಟ್ ಮಾಡಿದರೆ ನಾನು ಇಂಜಿನಿಯರಿಂಗ್ ಕಟ್ ಆಫ್ ಹೇಳ್ತೇನೆ. ಓಕೆ, ಈ ರೀತಿ. ಮತ್ತು ಯಾರು ಇನ್ನೂ ಕೂಡ KCET ಗ್ರೂಪಿಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ತಪ್ಪೇ ಜಾಯ್ನ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಮತ್ತು ಆ್ಯಸ್ ವೆಲ್ ಆ್ಯಸ್ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ನಿಮ್ಮ ಇದು ರ್ಯಾಂಕಿಂಗ್ ಚೆನ್ನಾಗಿ ಬರಲಿ ಅಂತ ದೇವರಲ್ಲಿ ಹೇಳ್ತಾ, ಸೊ ವಿಡಿಗೆ ಲೈಕ್ ಮಾಡಿ ಯಾರು ಹೊಸ ನೋಡ್ತಾ ಇದ್ದೀರಾ, ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.